ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಆವಣಿಯ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ. ಬನ್ನಿ, ರಥದ ಹತ್ರ ಹೋಗೋಣ. ರಥ ಅಥವಾ ತೇರು ಅಂತ ಕರೀತಾರೆ ಇದನ್ನ. ನೋಡಿ, ತೇರಿನ ಮುಂದೆ ಒಂದು ಹೋಮ ಹಾಕಿ ಪೂಜೆ ಮಾಡಿದ್ದಾರೆ. ಎಲ್ಲರದ್ದು ವಿಘ್ನಗಳಿಲ್ದಿರ ರಥೋತ್ಸವ ಚೆನ್ನಾಗಿ ನಡೀಲಿ ಅಂತ ಪೂಜೆಗಳೆಲ್ಲ ಮಾಡ್ತಾರೆ. ಮತ್ತೆ ರಥದ ಮುಂದೆ ನೋಡಿ, ಮರದ ಉಪಕರಣಗಳನ್ನ ಇಟ್ಕೊಂಡಿದ್ದಾರೆ. ಅದನ್ನು ರಥ ಹೋಗಬೇಕಾದ್ರೆ ಎಲ್ಲಿ ತಡಿಬೇಕು, ಎಲ್ಲಿ ನಿಲ್ಲಿಸ್ಬೇಕು ಅಂತದಕ್ಕೆಲ್ಲ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಮೊದಲೆಲ್ಲ ಇಲ್ಲಿ ತುಂಬ ಎತ್ತುಗಳ ಜಾತ್ರೆ ನಡೀತಿತ್ತು, ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಜನಸಾಗರ ಅಂತೂ ತುಂಬ ಆಗಿದೆ. 2 ವರ್ಷದಿಂದ ಕೊರೋನಾ ಇದರಿಂದ ಮಾಡಲಿಲ್ಲ ರಥೋತ್ಸವವನ್ನು, ಅದಕ್ಕೆ ಈ ಸಲ ಜನ ತುಂಬ ಬಂದಿದ್ದಾರೆ. ಈ ಜಾತ್ರೆಗೆ ಎತ್ತುಗಳ ಜಾತ್ರೆ ಅಂತಲೂ ಒಂದು ಹೆಸರಿದೆ. ಇಲ್ಲಿ ಮುಖ್ಯವಾಗಿ ಏನಂದರೆ, ಪಕ್ಕದ ಗ್ರಾಮಗಳಿಂದ ಗ್ರಾಮ ದೇವತೆಯವರು ಬರ್ತಾರೆ. ಹೊಳಲಿಯಿಂದ ಚೌಡೇಶ್ವರಮ್ಮನವರು ಮತ್ತು ಸೋಲಾಪುರಿಯಮ್ಮನವರು, ಇವರು ಬಂದಮೇಲೇ ರಥೋತ್ಸವ ಶುರುವಾಗುತ್ತೆ. ಕಂತೂ ಪುಷ್ಪಾಲಂಕಾರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಹೂಗಳಿಂದನೇ ಮಾಡಿರುವಂಥದ್ದು. ಇಲ್ಲಿ ನೋಡಿ, ತೇರನ್ನು ಎಳೆಯೋದಕ್ಕೆ ಉತ್ಸಾಹ ತುಂಬೋದಕ್ಕೆ ಜನರಿಗೆ ಹ್ಯಾಂಡ್ಶೇಕ್ನ ಇಟ್ಟಿದ್ದಾರೆ. ಒಂಬತ್ತು ಸುತ್ತನ್ನು ತೇರಿಗೆ ಸುತ್ತಾಕಿ ಮತ್ತು ರಾಮ ಮತ್ತು ಸೀತಾದೇವನ ತೇರಿನ ಒಳಗಡೆ ಕೂಳಿಸಿ ಅಲ್ಲಿಂದ ಮತ್ತೆ ತೇರು ಇಳಿಯೋದನ್ನು ಮುಂದುವರಿಸ್ತಾರೆ. ಹಳೆ ಕಾಲದ ಶಾಸ್ತ್ರೋಸ್ತ್ರಗಳನ್ನು ಚಾಚು ತಪ್ಪದೆ ಎಲ್ಲ ಆಚರಿಸ್ಕೊಂಡು ಅನುಸರಿಸ್ಕೊಂಡು ಈ ರಥೋತ್ಸವವನ್ನು ತುಂಬ ಚೆನ್ನಾಗಿ ಮುಂದುವರಿಸ್ತಾ ಬಂದಿದ್ದಾರೆ. ಸಲ್ಲಾಪುರಿಯಮ್ಮನವರು ಮುಂದೆ ಹೋಗ್ಬಿಟ್ಟು ಮತ್ತೆ ಹಿಂದೆ ಬಂದು ತೇರು ಹೊಡೆಯೋದ್ರ ಮೂಲಕ ತೇರು ನೆಳೆಯೋದಕ್ಕೆ ಸುಲಭ ಮಾಡಿಕೊಡ್ತಾರೆ. ಇದು ಹಳೆ ಕಾಲದಿಂದ ಬಂದಿರೋ ಪದ್ಧತಿ ಇದು. ಇದನ್ನು ಚಾಚು ತಪ್ಪದೆ ಪಾಲಿಸ್ಕೊಂಬಂದಿದ್ದಾರೆ. ಯಾವುದೇ ತೊಂದರೆಗಳಿಲ್ಲದಿರೋ ಇದುವರೆಗೂ ರಥೋತ್ಸವ ತುಂಬ ಅದ್ಭುತವಾಗಿ ಸುಗಮವಾಗಿ ಸಾಗ್ತಾ ಇದೆ. ಜೋರಾಗಿ ಬಂದು ತೇರಿಗೆ ಹೊಡೆದು ಮತ್ತೆ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ಜನಸಾಗರ ತುಂಬ ಇರೋ ಕಾರಣ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ಪಾಲಿಸ್ಕೊಂಡು ರಥೋತ್ಸವವನ್ನು ಚೆನ್ನಾಗಿ ಮಾಡ್ತಿದ್ದಾರೆ. ನೋಡಿ, ಈಗ ಪೂಜೆ ಎಲ್ಲ ಮುಗೀತು, ಈಗ ಶುರು ಮಾಡ್ತಾರೆ. ರಥೋತ್ಸವ ಶುರುವಾಗುತ್ತೆ. ಸಲ್ಲಾಪುರಿಯಮ್ಮನವರು
ರಥಕ್ಕೆ ಹೊಡೆದ ತಕ್ಷಣ ನೋಡಿ ತೇರಿಗೆ ಇಳಿತಿದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವನಿಯಲ್ಲಿರೋ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಎಲ್ಲರೂ ವೀಕ್ಷಿಸಿ. ಧನ್ಯವಾದಗಳು.